ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲಾ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ನೀವೆಲ್ಲರೂ ಈಗರಾಗಿದ್ದೀರಿ, ಏನೇನೋ ಸುದ್ದಿಗಳು ಬರ್ತವೆ. ನಾನು ಹಿಂದಿಯೂ ಯಾವ ಸ್ಟೇಟ್ಮೆಂಟು ಕೊಟ್ಟಿಲ್ಲ, ನಿಮಗೆಲ್ಲ ಗೊತ್ತಿದೆ. ಈಗನೂ ಕೊಡುವ ಸ್ಥಿತಿಯಲ್ಲಿ ಇಲ್ಲ, ಅಂದರೆ ಸ್ಥಿತಿ ಅಂದಮೇಲೆ ಕೊಡಬಾರ್ದು. ನಾನು ಶಿಸ್ತಿನ ಇಲಾಖೆಯಲ್ಲಿದ್ದು ಯಾವಾಗ ನಾನು ಇಲಾಖೆಯಿಂದ ಹೊರಗೆ ಬಂದರೆ ಆಮೇಲೆ ಹೇಳ್ಬೋದು. ಈಗ ಯಾವುದೇ ಸ್ಟೇಟ್ಮೆಂಟು ಕೊಡೋದಿಲ್ಲ. ನೀವು ಸ್ವಲ್ಪ ಸಂಯಮದಿಂದ ಇರಿ. ಸಾಹೇಬರುಗಳು ನನ್ನ ಹತ್ರ ಡಿಸ್ಕಸ್ ಮಾಡಿದ್ದಾರೆ, ಇನ್ನೂ ಹಿರಿಯ ಅಧಿಕಾರಿಗಳ ಜೊತೆ ಡಿಸ್ಕಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಯಾವ ಹಿರಿಯ ಅಧಿಕಾರಿ ಕರೆದ್ರೂ ನಾನು ಡಿಸ್ಕಸ್ಗೆ ಓಪನ್ ಮೈಂಡ್ ಆಗಿದ್ದೀನಿ. ನಾನು ಒಂದೊಂದು ಮನೆಯಲ್ಲಿ ಒಂದೊಂದು ಸರಿ ಸಣ್ಣ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತದೆ. ಹಿರಿಯರು ಸಮಸ್ಯೆ ಬಗೆಹರಿಸಿದ್ರೆ ಎವ್ರಿಥಿಂಗ್ ಇಸ್ ಗುಡ್, ಎಲ್ಲ ಮನೆಯಲ್ಲೂ ಬರುತ್ತೆ. ಸೊ ಸಾಹೇಬರು ಒಳ್ಳೆ ಒಂದಷ್ಟು ನಮ್ಮ ಕಷ್ಟ ಸುಖಗಳನ್ನು ಮಾತಾಡಿದ್ದೀವಿ. ಸೊ ಈಗ ನಾನು ಆ್ಯಕ್ಚುಲಿ ಇದು ನಾನು ಇದನ್ನೂ ಕೊಡಬಾರ್ದು, ಆದರೆ ನಿಮ್ಮ ಆ್ಯಂಗ್ಸೈಟಿ ಅಥವಾ ರಾಜ್ಯದಲ್ಲಿ ತುಂಬ ಜನ ನಿಮ್ಮ ಇದ್ರ ಮುಖಾಂತರ ಏನೇನೋ ಇತ್ತಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಯಾವುದೇ ಇದು ವಿತಿನ್ ದ ಫ್ಯಾಮಿಲಿ ಇಶ್ಯೂ. ನಾನು ಹಿಂದೂ ಯಾವ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ, ಮುಂದೂ ಕೊಡೋಲ್ಲ, ಅಂದರೆ ಡಿಪಾರ್ಟ್ಮೆಂಟ್ ವಿಚಾರ ಕೊಟ್ಟಿಲ್ಲ. ನಿಮಗೆಲ್ಲ ಆ್ಯಂಗ್ಸೈಟಿ ಇದರಿಂದ ಇದನ್ನು ಕ್ಲಾರಿಫೈ ಮಾಡ್ತಿದ್ದೀನಿ. ನಿನ್ನೆ ಕೊಟ್ಟಿದ್ದೀನಿ, ಅದಕ್ಕೆ ಕರೆಸಿ ಮಾತಾಡಿದ್ದಾರೆ. ಇನ್ನೂ ಹಿರಿಯ ಅಧಿಕಾರಿಗಳ ಜೊತೆ ಮಾತಾಡ್ತೀನಿ, ಮಾತಾಡ್ತೀನಿ, ನಿಮ್ಮ ಹತ್ರ ಡಿಸ್ಕಸ್ ಬೆಳಿಗ್ಗೆ ನಾನು ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ಶಿಷ್ಟಾಚಾರ ಪಾಲನೆ ಆಗಿಲ್ಲ ಅಂತ ಹೇಳಿದ್ರೆ ಸರ್, ಸರ್ ಡಿಪಾರ್ಟ್ಮೆಂಟಿಂದ ಹೊರಗೆ ಬಂದ ಮೇಲೆ ಅಂತ ಹೇಳಿದ್ರು. ನಾನು ಹೇಳಿದ್ನಲ್ಲ, ಇಲಾಖೆಯಲ್ಲಿ ಇರುವವರೆಗೆ ಶಿಸ್ತನ್ನು ಪಾಲಿಸುವುದೇ ನನ್ನ ಧರ್ಮ. ಯಾವುದೇ ವಿಚಾರವನ್ನು ಇಲಾಖೆ ವಿಚಾರ ನಾನು ಹೇಳೋದಿಲ್ಲ, ಹಿಂದಿಯೂ ಹೇಳಿಲ್ಲ, ಮುಂದೆಯೂ ಹೇಳೋದಿಲ್ಲ. ಆದರೆ ನಿಮ್ಮೆಲ್ಲರೂ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಬೆಳಿಗ್ಗೆ ನಾನು ಆ್ಯಕ್ಚುಲಿ ಟಿ ವಿ ನೋಡಿಲ್ಲ, ನೋಡ್ತಾ ಇಲ್ಲ, ಅಂದರೆ ಬೇಕಾದಷ್ಟು ಬ್ಯುಸಿ ಇತ್ತು. ತುಂಬ ತುಂಬ ಸುದ್ದಿ ಬಂದಿದ್ದರಿಂದ ಜನರಿಗೆ ಏನಾದ್ರು ಒಂದಷ್ಟು ಆ್ಯಂಗ್ಸೈಟಿ ಫೋನುಗಳು ಇರುತ್ತಲ್ಲ, ಅದಕ್ಕೆ ಕ್ಲಾರಿಫೈ ಮಾಡ್ತಾ ಇದ್ದೀನಿ. ನಾನು ಓಪನ್ ಆಗಿ ಏನು ವಿತಿನ್ ದ ಫ್ಯಾಮಿಲಿ ಸೋ ಮೆನಿ ಪ್ರಾಬ್ಲಮ್ ಇರುತ್ತೆ, ಹಾಗೆ ಇಲಾಖೆನಲ್ಲೂ ಸೋ ಮೆನಿ ಪ್ರಾಬ್ಲಮ್ ಇದೆ. ಎಸ್ ಪಿ ಅವ್ರ ಹತ್ರ ಡಿಸ್ಕಸ್ ಮಾಡಿದ್ದೀನಿ, ಅವರು ಹಿರಿಯ ಅಧಿಕಾರಿಗಳ ಹತ್ರ ಡಿಸ್ಕಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಯಾರು ಹಿರಿಯರು ಏನು ಸಜೆಷನ್ ಕೊಡ್ತಾರೋ ನಾನು ತೃಪ್ತಿ ಆದರೆ ನಾನು ಅದಕ್ಕೆ ಒಂದ್ಸಾರಿ ಹೇಳಿದ್ದೀನಲ್ಲ, ನಾನು ಯಾವುದೇ ವಿಚಾರವನ್ನು ಹೇಳಲ್ಲ. ನಾನು ಇನ್ನು ಇಲಾಖೆಯಲ್ಲಿ ಇದ್ದೀನಿ, ಕಾರಣಗಳನ್ನು ಹಿರಿಯ ಅಧಿಕಾರಿಗಳಿಗೆ ತಿಳಿಸಿದ್ದೀನಿ. ನಾನು ನಿಮ್ಮ ಮುಂದೆ ಹೇಳಲ್ಲ, ಸಾರ್ವಜನಿಕ ವಿಚಾರ ಅದು ತಪ್ಪು. ನಾನು ಹೇಳಿದ್ರೆ ನಾನು ಹಿಂದೆ ಯಾವುದೇ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಮೀಡಿಯಾದ ಮುಂದೆ, ಈಗನೂ ಕೊಡ್ತ ಮೀಡಿಯಾದ ಅಂದರೆ ಇಲಾಖೆ ವಿಚಾರದಲ್ಲಿ ಅಥವಾ ನನ್ನ ರಾಜೀನಾಮೆ ವಿಚಾರದಲ್ಲಿ ಯಾವ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ, ಕೊಡೋದಿಲ್ಲ, ಮುಂದೂ ಕೊಡೋದಿಲ್ಲ. ಅನ್ಲೆಸ್ ಅಂಟೆ ನಾನು ಹೊರಗೆ ಬರುವವರೆಗೆ ನಾನು ಯಾವ ವಿಡಿಯೋನು ಆಡಿಯೋನು ಕೇಳಿಲ್ಲ. ಮತ್ತೆ ತಮ್ಮದಲ್ಲ ಅಂದರೆ ಮತ್ತೆ ನೀವು ನಾನು ಹೇಳ್ತಿದ್ದೀನಿ, ಟಿ ವಿ ನಾನು ನೋಡಿಲ್ಲ. ನನಗೆ ತುಂಬ ಜನ ನೀನೇನೆ ನಾನು ಹೇಳಿಕೆ ಕೊಟ್ಟಿಲ್ಲ ಅಂತ ಹೇಳಿ. ನಂಬರ್ ಒನ್ ಇಸ್ ಕ್ಲಾರಿಟಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.